ಹಾಯ್, ಎಲ್ರಿಗೂ ನಮಸ್ತೆ. ಸೊ ಕಮ್ ಬ್ಯಾಕ್ ಆಗಿದ್ದೀನಿ. ಆಫ್ಟರ್ 2 ಇಯರ್ಸ್ ಆದಮೇಲೆ ನಿಮ್ಮನ್ನು ನೋಡ್ತಾ ಇದ್ದೀನಿ, ತುಂಬ ಖುಷಿ ಆಗ್ತಿದೆ. ಸೊ ಆ್ಯಕ್ಚುಲಿ ನನ್ನ ನೇಮ್ ಇದ್ದಿದ್ದು ಫಸ್ಟು ಶ್ರುತಿ ರಾಜ್ ಅಂತ, ಬಿಕಾಸ್ ತುಂಬ ಜನ ಶ್ರುತಿ ರಾಜ್ ಆಗಿರೋದ್ರಿಂದ ನನ್ನ ಫೋಟೋ ಎಲ್ಲಿ ಸೊ ಗೂಗಲಲ್ಲಿ ಆಗಿದ್ರು ಎಲ್ಲಿ ಇದಾಗ್ತಾ ಇದ್ದಿಲ್ಲ. ಸೊ ನಾನು ಅದಕ್ಕೆ ನಾನು ಹುಟ್ಟಿದ ನೇಮೇನೆ ಬಬಿತಾ ಅಂತ ಇಟ್ಕೊಂಡು, ಇವಾಗ ಶ್ರುತಿ ಮತ್ತೆ ಬಬಿತಾ ಅಂದರೆ ಕನ್ಫ್ಯೂಷನ್ ಆಗುತ್ತೆ ಅಂದ್ಬಿಟ್ಟು ಈಗ ಶ್ರುತಿ ಬಬಿತಾ ಅಂತ ಮಾಡ್ಕೊಂಡಿದ್ದೀನಿ. ಸೊ ಪ್ಲೀಸ್ ಚೇಂಜ್ ಮಾಡಿ ನನ್ನ ಹೆಸರು, ಬಿಕಾಸ್ ಯಾಕಂದ್ರೆ ತುಂಬ ಜನ ಕೇಳ್ತಾರೆ ಶ್ರುತಿ ರಾಜ್ ಅನ್ನೋರು ತುಂಬ ಜನ ಇದ್ದಾರಮ್ಮ ಯಾರು ಅಂತ ಕನ್ಫ್ಯೂಷನ್ ಆಗುತ್ತೆ ಅಂತ. ಸೊ ಹಾಗಾಗಿ ನನ್ನ ಹೆಸರು ಯಾರಿಗೂ ಕನ್ಫ್ಯೂಷನ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಇದೊಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಸೊ ಈ ಮೂವಿ ನನಗೆ ಡೈರೆಕ್ಟರ್ ಸರ್ ಬಂದು ಹೇಳಿದಾಗ, ಫಸ್ಟು ನನ್ನ ಸ್ಟೋರಿ ಕೇಳಿದಾಗ, ನನ್ನೊಂದು ತುಂಬ ಮಾಡರ್ನ್ ಹುಡುಗಿ, ತುಂಬ ಮಾಡರ್ನ್ ಆಗಿ ತುಂಬ ಬಜಾರಿ ಹುಡುಗಿ, ಅಂದರೆ ವಿಲೇಜ್ಗೆ ಹೋದರೆ ವಿಲೇಜ್ ಬಗ್ಗೆ ತುಂಬ ಚೀಪಾಗಿ ಮಾತಾಡೋದು, ಐ ವಿಲೇಜ್ ಅವ್ರ ಇವರು ಅಂತ ಹೇಳೋದು, ಆ ಥರ ಒಂದು ಕ್ಯಾರೆಕ್ಟರ್ ರೋಲು. ಸೊ ಆ ವಿಲೇಜಲ್ಲಿ ನನಗೆ ಇವರು ಬುದ್ಧಿ ಕಲಿಸ್ತಾರೆ ಆ ಥರ ನನ್ನ ಕ್ಯಾರೆಕ್ಟರ್ ರೋಲು. ಸೊ ಫಸ್ಟ್ ಟೈಮ್ ನಾನು ಕೇಳಿದಾಗ ಟೈಟಲ್ ಏನು ಅಂತ ಕೇಳಿದಾಗ ರಾಜಹುಲಿ ಅಂತ ಹೇಳಿದ್ರು. ಸೊ ರಾಜಹುಲಿ ಟೈಟಲ್ ನಿಮ್ಗೆ ಹೆಂಗೆ ಕೊಡ್ತಾರೆ ಸರ್, ಕೊಡೋಕ್ಕಾಗದೇ ಇಲ್ಲ, ಚಾನ್ಸೇ ಇಲ್ಲ, ಅದು ಆಲ್ರೆಡಿ ಹಿಟ್ ಆಗಿರೋ ಸಿನಿಮಾ ನಿಮ್ಗೆ ಹೆಂಗೆ ಕೊಡ್ತಾರೆ ಅಂತ ಅಂದಾಗ, ಸೊ ಕೆ ಮಂಜು ಅವ್ರ ಸರ್ ಕತ್ತ ಹೋಗಿ ಕೇಳಿದ್ವಿ, ಅವ್ರು ಕೊಟ್ಟಿದ್ದಾರೆ ಅಂತ ಹೇಳಿದಾಗ ನನಗೂ ಖುಷಿ ಆಯಿತು. ಥ್ಯಾಂಕ್ ಯು ಸರ್ ಈ ಟೈಟಲ್ ಕೊಟ್ಟಿದ್ದಕ್ಕೆ. ಸೊ ಈ ಟೈಟ್ಲಿಂದನೇ ನಾವು ಈ ಸಿನಿಮಾನ ಹಿಟ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀವಿ. ಯಾಕೆ ಅಂದರೆ ಹೊಸಬ್ರಿಗೆ ತುಂಬಾ ಚಾನ್ಸ್ ಕಮ್ಮಿ ಇಲ್ಲಿ. ಸೊ ಹೊಸಬ್ರು ಅಂದರೆ ಸ್ವಲ್ಪ ಜನ ಅಂದರೆ ಆಡಿಯನ್ಸ್ ಆಗಿರ್ಬೋದು ಏನು ಸಿನಿಮಾ ಮಾಡಿರ್ತಾರೆ ಬಿಡು ಅಂತಲೇ ಹೇಳ್ತಾರೆ, ಬಟ್ ಇದು ಟೈಟಲಿಂದ ಅಟ್ಲೀಸ್ಟ್ ಜನ ಆದ್ರೂ ನಮ್ಮ ಮೂವಿ ನೋಡಕ್ಕೆ ಬರ್ತಾರೆ, ಆ ಮೂವಿನ ಸಕ್ಸಸ್ ಮಾಡ್ತಾರನ್ನೋ ಆಸೆ ನನಗಿದೆ. ಸೊ ನಾನು ಕಮ್ ಬ್ಯಾಕ್ ಬಂದಿದ್ದೀನಿ ಆಫ್ಟರ್ 2 ಇಯರ್ಸ್ ಆದಮೇಲೆ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.